ಪೂರ್ಣ ಪ್ರಮಾಣದ ಪಟಾಕಿ ನಿಷೇಧ ಇಲ್ಲ. ಪಟಾಕಿ ಸಂಪೂರ್ಣ ನಿಷೇಧಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು. ಪಟಾಕಿ ಸಂಪೂರ್ಣ ನಿಷೇಧಿಸಲು ಸುಪ್ರೀಂ ಕೋರ್ಟ್ ನಕಾರ. ಆನ್ಲೈನ್ನಲ್ಲಿ ಪಟಾಕಿ ಮಾರಾಟಕ್ಕೆ ಬ್ರೇಕ್ ಹಾಕಿದೆ ಸುಪ್ರೀಂ ಕೋರ್ಟ್. ಶಬ್ದ ಮಾಲಿನ್ಯ ಉಂಟು ಮಾಡುವಂತಹ ಪಟಾಕಿಗಳಿಗೆ ನಿಷೇಧವನ್ನ ಹೇರಿದೆ ಸುಪ್ರೀಂ ಕೋರ್ಟ್. ಪಟಾಕಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು. ಪೂರ್ಣ ಪ್ರಮಾಣದ ಪಟಾಕಿ ನಿಷೇಧ ಇಲ್ಲ, ಆದರೆ ಶಬ್ದ ಮಾಲಿನ್ಯ ತರಿಸುವಂತಹ ಪಟಾಕಿಗಳ ನಿಷೇಧ. ಪಟಾಕಿ ತಯಾರಿಕೆ ಮತ್ತು ಮಾರಾಟಕ್ಕೆ ಷರತ್ತನ್ನ ವಿಧಿಸಿದೆ ಸುಪ್ರೀಂ ಕೋರ್ಟ್. ಪರಿಸರ ಸ್ನೇಹಿ ಕಡಿಮೆ ಮಾಲಿನ್ಯದ ಪಟಾಕಿಯನ್ನ ತಯಾರಿಸಲಿಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿದೆ. ಲೈಸೆನ್ಸ್ ಹೊಂದಿದವರು ಮಾತ್ರ ಪಟಾಕಿಯನ್ನ ಮಾರಾಟ ಮಾಡಬಹುದು ಎಂದಿದೆ ಸುಪ್ರೀಂ ಕೋರ್ಟ್. ದೀಪಾವಳಿ ದಿನ ರಾತ್ರಿ 8-10 ಪಟಾಕಿಯನ್ನ ಸುಡಲಿಕ್ಕೆ ಅವಕಾಶವನ್ನ ಕೊಟ್ಟಲಿರುವಂಥದ್ದು. ರಾತ್ರಿ 8-10 ಮಾತ್ರ ಪಟಾಕಿಯನ್ನು ಸಿಡಿಸಬಹುದು. ಕ್ರಿಸ್ಮಸ್ ನ್ಯೂ ಇಯರ್ ದಿನ ರಾತ್ರಿ 11:30-12:30 ಮಾತ್ರ ಪಟಾಕಿ ಹೊಡಿಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ದೇಶಾದ್ಯಂತ ಪಟಾಕಿಯನ್ನ ಸಂಪೂರ್ಣ ನಿಷೇಧಗೊಳಿಸಬೇಕು ಅಂತ ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಈ ಮಹತ್ವದ ತೀರ್ಪನ್ನು ನೀಡಿದೆ. ನ್ಯಾಯಮೂರ್ತಿ ಮದನ್ ಲೋಕೂರ್ ನೇತೃತ್ವದ ದ್ವಿಸದಸ್ಯ ಪೀಠದಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ಲೈಸೆನ್ಸ್ ಹೊಂದಿದವರು ಮಾತ್ರ ಪಟಾಕಿಯನ್ನ ಮಾರಾಟ ಮಾಡಬಹುದು, ಜೊತೆಗೆ ಪೂರ್ಣ ಪ್ರಮಾಣದ ಪಟಾಕಿ ನಿಷೇಧ ಇಲ್ಲ, ಆದರೆ ಶಬ್ದ ಮಾಲಿನ್ಯವನ್ನು ತರುವಂತಹ ಪಟಾಕಿಯ ನಿಷೇಧ. ದೀಪಾವಳಿ ದಿನ ರಾತ್ರಿ 8-10 ಪಟಾಕಿ ಸಿಡಿಸಲಿಕ್ಕೆ ಅವಕಾಶ ಇದೆ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪಟಾಕಿ ವಿಚಾರವಾಗಿ ಕುತೂಹಲ ಇತ್ತು ದೇಶಾದ್ಯಂತ, ಏನ್ ತೀರ್ಪರುತ್ತೆ ಸುಪ್ರೀಂನಿಂದ ಅಂತ. ಈಗ ಸುಪ್ರೀಂ ಕೊಟ್ಟಂತಹ ತೀರ್ಪಿನ ಪ್ರಮುಖ ಅಂಶಗಳನ್ನು ಹೇಳೋದಾದ್ರೆ, ಪ್ರತಿಮಾ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿ ಪಟಾಕಿ ನಿಷೇಧವನ್ನು ಮಾಡಿತ್ತು. ಅದೊಂದು ಮಧ್ಯಂತರ ಆದೇಶವಾಗಿತ್ತು. ಇವತ್ತು ಅಂತಿಮ ತೀರ್ಪನ್ನು ಪಟಾಕಿ ನಿಷೇಧದ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿದೆ. ಪೂರ್ತಿಯಾಗಿ ಪಟಾಕಿ ನಿಷೇಧವನ್ನು ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ನಕಾರವನ್ನು ಸೂಚಿಸಿದೆ, ಆದರೆ ಕೆಲ ನಿರ್ಬಂಧಗಳನ್ನು ಪಟಾಕಿ ತಯಾರಿಕೆಗೆ ಮತ್ತು ಮಾರಾಟಕ್ಕೂ ಕೂಡ ವಿಧಿಸಿದೆ. ಪ್ರಮುಖವಾಗಿ ತಯಾರಿಕೆ ಮಾಡ್ತಕ್ಕಂಥ ಏನು ಪಟಾಕಿ ತಯಾರಿಕಾ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಅವರು ಪರಿಸರ ಸ್ನೇಹಿ ಕಡಿಮೆ ಶಬ್ದ ಮಾಲಿನ್ಯ ಉಂಟು ಮಾಡತಕ್ಕಂಥ ಪಟಾಕಿಗಳನ್ನು ಮಾತ್ರ ತಯಾರಿಸಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಮಾರಾಟಕ್ಕೂ ಕೂಡ ಕೇವಲ ಲೈಸೆನ್ಸ್ ಹೊಂದಿರತಕ್ಕಂಥ ಪಟಾಕಿ ಮಾರಾಟಗಾರರು ಮಾತ್ರ ಈ ಒಂದು ಸೇಲನ್ನು ಮಾಡಬಹುದು, ಉಳಿದವರುಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸೂಚನೆಯನ್ನು ನೀಡಿದೆ. ಪಟಾಕಿ ಹೊಡೆಯುವವರಿಗೆ ಸಂಬಂಧಪಟ್ಟಂತೆ ಕೂಡ ಪಟಾಕಿ ಏನು ಸಿಡಿಸ್ತಾರೆ ದೀಪಾವಳಿ ಸಂದರ್ಭದಲ್ಲಿ ರಾತ್ರಿ 8-10 ಮಾತ್ರ, 2 ಅವಧಿಯಲ್ಲಿ ಮಾತ್ರ ಪಟಾಕಿಯನ್ನು ಸಿಡಿಸಬೇಕು. ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ರಾತ್ರಿ 11:45-12:45 ಕೇವಲ 1 ಮಾತ್ರ ಪಟಾಕಿ ಸಿಡಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಆನ್ಲೈನ್ನಲ್ಲಿ ಪಟಾಕಿ ಮಾರಾಟವನ್ನು ಕೂಡ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ನಿಷೇಧಿಸಿದೆ. ಆನ್ಲೈನ್ ಮೂಲಕ ಏನು ಬುಕ್ ಮಾಡ್ತಾ ಇದ್ರು ಪಟಾಕಿ, ಅದನ್ನು ಮಾಡುವಂತಿಲ್ಲ. ನೇರವಾಗಿ ಲೈಸೆನ್ಸ್ ಹೊಂದಿರತಕ್ಕಂಥ ಅಂಗಡಿಗಳಿಂದಲೇ ಪಟಾಕಿಯನ್ನು ಖರೀದಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಒಂದು ಫೈನ್ ಬ್ಯಾಲೆನ್ಸ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಕಳೆದ ಬಾರಿ ಸಂಪೂರ್ಣವಾಗಿ ಪಟಾಕಿಯನ್ನು ನಿಷೇಧಿಸಿತ್ತು. ಇಡೀ ದೇಶದಲ್ಲಿ ಪಟಾಕಿಯನ್ನು ನಿಷೇಧಿಸಬೇಕು ಅಂತಕ್ಕಂಥ ಏನೊಂದು ಅರ್ಜಿ ಚಿಕ್ಕ ಮಕ್ಕಳಿಂದ ಬಂದಿತ್ತು. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೆಲ ನಿರ್ಬಂಧಗಳೊಂದಿಗೆ ಪಟಾಕಿ ಸಿಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಪ್ರತಿಮಾ, ಥ್ಯಾಂಕ್ಸ್ ಪ್ರಶಾಂತ್ ಮೇಲೆ ಮಾಹಿತಿ.